ನಮಸ್ಕಾರ ರೈತ ಬಾಂಧವರೇ, ಈ ದಿನದ ವಿಡಿಯೋದಲ್ಲಿ ಮಣ್ಣಿನ ಫಲವತ್ತತೆ ಅಂದ್ರೆ ಏನು, ಯಾಕೆ ಫಲವತ್ತಾದ ಮಣ್ಣು ಬೆಳೆಯ ಬೆಳವಣಿಗೆಗೆ ಬೇಕಾಗುತ್ತೆ, ಹಾಗಾಗಿ ನಮ್ಮ ರೈತರು ಏನೆಲ್ಲ ಕ್ರಮಗಳನ್ನ ಅಳವಡಿಕೆ ಮಾಡಿಕೊಳ್ಬೇಕು, ಮಣ್ಣಿನ ಫಲವತ್ತತೆಗಾಗಿ ರೈತರು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಆ ತಪ್ಪುಗಳಿಗೆ ಈಗಲೇ ಬ್ರೇಕ್ ಹಾಕಿ ಖರ್ಚೇ ಇಲ್ಲದೆ ತಮ್ಮ ಕೃಷಿ ಭೂಮಿಯನ್ನ ಫಲವತ್ತಾಗಿಸಿಕೊಂಡು ಉತ್ತಮವಾದಂತಹ ಲಾಭದಾಯಕವಾದಂತಹ ಇಳುವರಿಯನ್ನ ಪಡೆಯುವುದು ಹೇಗೆ ಎಂಬುದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಫಲವತ್ತಾದ ಮಣ್ಣು, ಇವತ್ತಿನ ಕಾಲದಲ್ಲಿ ಈ ಪದ ಕೇಳುವುದು ವಿರಳವಾಗಿದೆ. ಯಾಕಂದ್ರೆ ತಂತ್ರಜ್ಞಾನ ಹೆಚ್ಚಾದಂತೆಲ್ಲ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಹಾವಳಿ, ಯಾಂತ್ರೀಕರಣದಿಂದ ಅಫಲವತ್ತತೆ ಮತ್ತು ಸವಕಳಿ ಹೆಚ್ಚು ತಾಂಡವವಾಡ್ತಾ ಇದೆ. ಹೀಗಿರುವಾಗ ಫಲವತ್ತಾದ ಮಣ್ಣು ಕೇಳಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲವರು ಗೊತ್ತಿಲ್ಲದೇನೆ ಕೃಷಿ ಭೂಮಿಯನ್ನ ಹಾಳು ಮಾಡ್ತಾ ಇದ್ರೆ, ಇನ್ ಕೆಲವರು ತಿಳಿದೂ ತಿಳಿದು ಕೃಷಿ ಭೂಮಿಯನ್ನ ಅಫಲವತ್ತತೆಗೆ ದೂಡ್ತಾ ಇದ್ದಾರೆ. ಇದು ವಿಪರ್ಯಾಸ. ಹಾಗಾದ್ರೆ ಈ ದಿನದ ವಿಡಿಯೋದಲ್ಲಿ ಫಲವತ್ತಾದ ಮಣ್ಣು ಹೇಗಿರಬೇಕು, ಫಲವತ್ತಾದ ಮಣ್ಣು ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತದೆ, ಇನ್ನು ಫಲವತ್ತಾದ ಮಣ್ಣು ಬೆಳೆಯ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗುತ್ತದೆ, ರೈತನಿಗೆ ಎಷ್ಟು ಲಾಭದಾಯಕವಾಗುತ್ತದೆ ಎಂಬಂತಹ ಸಾಕಷ್ಟು ವಿಚಾರವನ್ನ ನೋಡೋಣ ಬನ್ನಿ. ಮನುಷ್ಯ ಜೀವಿಸಬೇಕು ಅಂತ ಅಂದ್ರೆ, ಹಾಗೆ ಆರೋಗ್ಯಕರವಾದ ಜೀವನ ಮಾಡಬೇಕು ಅಂತ ಅಂದ್ರೆ, ಮನುಷ್ಯರಿಗೆ ಗಾಳಿ, ಬೆಳಕು, ನೀರು, ಆಹಾರ ಹಾಗೆ ಉತ್ತಮವಾದಂತಹ ವಾತಾವರಣ ಹೇಗೆ ಅವಶ್ಯಕತೆ ಇದೆಯೋ ಹಾಗೆ ಒಂದು ಬೆಳೆ ಕೂಡ ಬೆಳಿಬೇಕು, ಸಂತಾನೋತ್ಪತ್ತಿ ಮಾಡಬೇಕು, ಇಳುವರಿಯನ್ನ ನೀಡಬೇಕು, ರೈತನನ್ನ ಆರ್ಥಿಕವಾಗಿ ಸದೃಢನನ್ನಾಗಿ ಮಾಡಬೇಕು ಅಂತ ಅಂದ್ರೆ, ಬೆಳೆಗೂ ಕೂಡ ಗಾಳಿ, ಬೆಳಕು, ನೀರು, ಪೋಷಕಾಂಶ, ಉತ್ತಮವಾದಂತಹ ವಾತಾವರಣ ಬೇಕೇ ಬೇಕು ಕಣ್ರಿ. ಈ ಚಿಕ್ಕ ಮಾತನ್ನ ನಮ್ಮ ರೈತರು ಅರ್ಥ ಮಾಡ್ಕೊಂಡು ಬಿಟ್ರೆ ಅಂದ್ರೆ ರೈತರ ಜೀವನ ಸುಗಮವಾಗಿ, ಭಾರತದಲ್ಲಿ ಕೃಷಿ ವಲಯ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲದೆ ಉತ್ಪಾದನೆ, ಉತ್ಪನ್ನ, ಆದಾಯ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಭಾರತೀಯರ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಹೌದು, ಒಂದು ಫಲವತ್ತಾದ ಮಣ್ಣಿನಲ್ಲಿ ಸರಳವಾಗಿ ಗಾಳಿಯ ಪ್ರವೇಶ ಆಗಬೇಕು, ನೀರಿನ ಪ್ರವೇಶ ಆಗಬೇಕು, ಬೆಳಕಿನ ಪ್ರವೇಶ ಆಗಬೇಕು, ಹಾಗೆ ಪೋಷಕಾಂಶಗಳ ತಾಣ ಆಗಬೇಕು ಆ ಮಣ್ಣು. ಹಾಗಿದ್ದಾಗ ಆ ಕೃಷಿ ಭೂಮಿ ಫಲವತ್ತಾಗಿದೆ ಅಂತ ಅರ್ಥ. ಅಂತಹ ಮಣ್ಣಿನಲ್ಲಿ ಬೆಳೆದಿರುವಂತಹ ಯಾವುದೇ ಬೆಳೆ ಯಾವುದೇ ರೀತಿಯಾದಂತಹ ಕೀಟಬಾಧೆ, ರೋಗಬಾಧೆಯಂತಹ ವಿಘ್ನಗಳು ಎದುರಾಗದೆ ಆ ಬೆಳೆ ಉತ್ತಮವಾಗಿ ಬೆಳೆದು ಉತ್ತಮ ಇಳುವರಿಯನ್ನ ನೀಡಲು ಸಾಧ್ಯ ಆಗುತ್ತೆ. ಕೃಷಿ ಭೂಮಿ ಫಲವತ್ತಾಗಿದೆ ಅಂತ ಅರಿಯಲು ವೈಜ್ಞಾನಿಕವಾಗಿ ನಾವು ನೋಡ್ತಾ ಹೋದ್ರೆ ಮಣ್ಣಿನಲ್ಲಿ ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್ ಸಮೃದ್ಧವಾಗಿರಬೇಕಾಗುತ್ತೆ. ಒಂದು ಬೆಳೆ ಆರೋಗ್ಯಕರವಾಗಿ ಬೆಳೆಯಲು ಈ ಮೂರು ಪೋಷಕಾಂಶಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ. ಇವುಗಳನ್ನು ವೈಜ್ಞಾನಿಕ ಭಾಷೆಯಲ್ಲಿ NPK ಅಂತ ಕರೆಯಲಾಗುತ್ತೆ. ಇವುಗಳ ಪಾತ್ರ ಹೇಗೆ ಅಂತ ಅಂದರೆ, ನಾವು ಊಟ ಮಾಡುವಾಗ ಅನ್ನ, ಸಾರು, ರೊಟ್ಟಿ ಅಥವಾ ಚಪಾತಿ ಇದ್ದ ಹಾಗೆ, ಹಾಗಾಗಿ ಇವುಗಳು ಪ್ರಮುಖವಾಗಿ ಬೇಕೇ ಬೇಕಾಗಿರುತ್ತದೆ ನಮ್ಮ ಬೆಳೆಗಳ ಬೆಳವಣಿಗೆಗೆ. ಇನ್ನು ಹಾಗೆ ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವಂತಹ ಇತರ ಪೋಷಕಾಂಶಗಳು ಅಂತ ಅಂದ್ರೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಕಬ್ಬಿಣ, ಸತು, ತಾಮ್ರ, ಬೋರಾನ್, ಮಾಲಿಬ್ಡನಮ್, ನಿಕಲ್, ಇವುಗಳನ್ನ ಸೂಕ್ಷ್ಮ ಪೋಷಕಾಂಶ ಹಾಗೆ ಲಘು ಪೋಷಕಾಂಶಗಳು ಅಂತ ಕರೆಯಲಾಗುತ್ತೆ. ಇವುಗಳ ಪಾತ್ರ ಹೇಗೆ ಅಂತ ನೋಡಿದ್ರೆ, ಅನ್ನ, ಸಾರು, ರೊಟ್ಟಿ ಅಥವಾ ಚಪಾತಿ ಸಿಕ್ತು, ಅದಕ್ಕೆ ಉಪ್ಪು, ಖಾರ, ಹುಳಿ ಬೇಕು, ಹಾಗೆ ಉಪ್ಪಿನಕಾಯಿ, ಹಪ್ಪಳ ಬೇಕಲ್ವಾ? ಹಾಕಿದ್ದಾಗ ಆ ಊಟ ರುಚಿಯಾಗಿರುತ್ತೆ ಅಲ್ವಾ? ಹಾಗೇನೆ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶಗಳ ಪಾತ್ರವೂ ಕೂಡ ಅಷ್ಟೇ. ಚಿಕ್ಕ ಪ್ರಮಾಣದಲ್ಲಿ ಬೇಕಾದರೂ ಸಹಿತ ಇವುಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಇವುಗಳಿದ್ರೆ ಬೆಳೆ ಯಾವುದೇ ರೀತಿಯಾದಂಥ ಕೀಟ ರೋಗಕ್ಕೆ ತುತ್ತಾಗದೆ ಉತ್ತಮವಾದಂಥ ಇಳುವರಿಯನ್ನು ನೀಡಲು ಸಾಧ್ಯ ಆಗುತ್ತೆ. ಹಾಗೆ ರೈತನನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲು ಸಾಧ್ಯ ಆಗುತ್ತೆ. ಇದಿಷ್ಟು ಪ್ರಮುಖ ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶಗಳು, ಅಂದ್ರೆ ಒಟ್ಟು 17 ಪೋಷಕಾಂಶಗಳು ಆ ಮಣ್ಣಿನಲ್ಲಿ ಇರಬೇಕಾಗುತ್ತೆ. ನಿಮ್ಮ ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆ ಏನಾದರೂ ಇದ್ದಾಗ ಮಣ್ಣು ಅಫಲವತ್ತತೆಯಿಂದ ಬಳಲ್ತಾ ಇದೆ ಅಂತ ಅರ್ಥ. ಇದಿಷ್ಟು ಪೋಷಕಾಂಶದ ವಿಚಾರವನ್ನ ನೋಡುತ್ತೇವೆ.
ಒಂದು ಬೆಳೆ ಬೆಳಿಬೇಕು ಅಂತ ಅಂದ್ರೆ ಪೋಷಕಾಂಶ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂಬುದು ಗೊತ್ತಾಯಿತು. ಅಷ್ಟೇ ಗಾಳಿ ಬೆಳಕು ನೀರಿನ ಪಾತ್ರವೂ ಕೂಡ ಪ್ರಮುಖವಾಗಿದೆ. ಹೇಗೆ ಅಂತ ಅಂದ್ರೆ ಮಣ್ಣು ಸಡಿಲವಾಗಿದ್ರೆ ಮಣ್ಣಿನಲ್ಲಿ ಸರಳವಾಗಿ ಗಾಳಿ ನೀರಿನ ಪ್ರವೇಶ ಆಗುತ್ತೆ. ಆಗ ಬೆಳೆಯ ಬೇರಿನ ಮೂಲಕ ಬೆಳೆಗೆ ಸಿಗುತ್ತದೆ. ಬೆಳೆ ನೀರಿನ ದಾಹವನ್ನು ನೀಗಿಸಿಕೊಂಡು ಸಮೃದ್ಧವಾಗಿ ಆಮ್ಲಜನಕವನ್ನು ಪಡೆಯಲು ಸಾಧ್ಯ ಆಗುತ್ತೆ. ಹಾಗೆ ಬೆಳಕು ಸೂರ್ಯನ ಕಿರಣಗಳು ಬೆಳೆಗಳ ಮೇಲೆ ಸಂಪೂರ್ಣವಾಗಿ ಬಿದ್ದಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದು ಉತ್ತಮ ಇಳುವರಿಯನ್ನು ನೀಡಲು ಸಹಾಯ ಆಗುತ್ತೆ. ಈ ಕ್ರಿಯೆ ನಡೀಬೇಕು ನಿಮ್ಮ ತೋಟದಲ್ಲಿ ಅಂತ ಅಂದ್ರೆ ನಿಮ್ಮ ಮಣ್ಣು ಸಡಿಲವಾಗಿರಬೇಕು. ಮಣ್ಣು ಮುಟ್ಟಿದ್ರೆ ಕೈಯಿಂದ ಜಾರ್ತಾ ಇರಬೇಕು. ಯಾಕಂದ್ರೆ ಮಣ್ಣು ಗಟ್ಟಿಯಾದ್ರೆ ಮಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾದ್ರೆ ಉಸಿರಾಟ ನಡೆಯುವುದಿಲ್ಲ, ಹಾಗೆ ಗಾಳಿಯ ಪ್ರವೇಶ ಮಣ್ಣಿನಲ್ಲಿ ಆಗುವುದಿಲ್ಲ, ಹಾಗೆ ನೀರು ಕೂಡ ಬೇರಿನ ಆಳಕ್ಕೆ ಹೋಗುವುದಿಲ್ಲ, ಮೇಲ್ಗಡೆ ನಿಂತು ಆವಿಯಾಗಿ ಮೋಡ ಆಗ್ಬಿಡತ್ತೆ ಅಷ್ಟೇ. ಹೀಗಾಗಿ ಈ ಕ್ರಿಯೆ ನಡಿಬೇಕು ನಿಮ್ಮ ತೋಟದಲ್ಲಿ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಕೃಷಿ ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿರ್ಬೇಕು, ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹೆಚ್ಚಾಗಬೇಕು. ಆಗ ಇವುಗಳ ಚಟುವಟಿಕೆಯಿಂದಾಗಿ ಮಣ್ಣು ಸಡಿಲವಾಗ್ಬಿಡತ್ತೆ. ಆಗ ಮಣ್ಣಿನಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇರುವುದಿಲ್ಲ. ಮಣ್ಣಿನಲ್ಲಿ 2%-ರಷ್ಟಾದ್ರೂ ಸಾವಯವ ಇಂಗಾಲ ಇರಬೇಕು. ಹಾಗೆ 5.0-7 pH ಅಂದ್ರೆ ರಸಸಾರ ಇರಬೇಕು. ಇವೆಲ್ಲ ಅಂಶಗಳನ್ನ ನಿಮ್ಮ ಮಣ್ಣು ಒಳಗೊಂಡಿದ್ರೆ ಆ ಮಣ್ಣು ಆರೋಗ್ಯಕರವಾದ ಫಲವತ್ತಾದ ಮಣ್ಣು ಅಂತ ಕರಿಬಹುದು. ಇದಿಷ್ಟು ಫಲವತ್ತಾದ ಮಣ್ಣು ಅಂದ್ರೆ ಏನು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯಾಗಿತ್ತು. ಈಗ ರೈತನ ಯಾವ ತಪ್ಪಿನಿಂದಾಗಿ ಮಣ್ಣು ಬರಡಾಗ್ತಾ ಇದೆ, ಅಫಲವತ್ತತೆ ಆಗ್ತಾ ಇದೆ, ಹಾಗೆ ಅಫಲವತ್ತತೆ ಆಗ್ತಾ ಇರುವಂತಹ ಮಣ್ಣನ್ನ ನಾವು ಹೇಗೆ ಫಲವತ್ತುಗೊಳಿಸುವುದು, ಅದು ನೈಸರ್ಗಿಕವಾಗಿ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ರೈತರು ಪೋಷಕಾಂಶಕ್ಕಾಗಿ ರಾಸಾಯನಿಕ ಗೊಬ್ಬರವನ್ನ ತಂದು ಬೆಳೆಗಳಿಗೆ ಹಾಕ್ತಾರೆ. ಈ ತಪ್ಪಿನಿಂದಾಗಿ ಕೃಷಿ ಭೂಮಿ ಅಫಲವತ್ತತೆ ಆಗ್ತಾ ಇದೆ. ಹೌದು, ನೀವು ಯಾವುದಾದ್ರೂ ಒಂದು ರಾಸಾಯನಿಕ ಗೊಬ್ಬರವನ್ನ ತಂದು ಹಾಕ್ತೀರಾ, ಆ ಬೆಳೆಗೆ ಬೇಕಾಗಿರುವಂಥದ್ದು 17 ಪೋಷಕಾಂಶಗಳು. ಆ 17 ಪೋಷಕಾಂಶಗಳು ಆ ಬೆಳೆಗೆ ಸಿಗದೇ ಹೋದಾಗ ಆ ಬೆಳೆ ಪೋಷಕಾಂಶದ ಕೊರತೆಯಿಂದಾಗಿ ನೀವು ಅಂದುಕೊಂಡಂತಹ ಇಳುವರಿ ವರ್ಷದಿಂದ ವರ್ಷಕ್ಕೆ ಕೊಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಕುಂಠಿತ ಆಗ್ತಾ ಹೋಗುತ್ತೆ. ಜೊತೆಗೆ ರೈತರು ಇನ್ನೂ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ತಂದು ತಂದು ಸುರಿತು ಅವರ ಖರ್ಚನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾರೆ, ಕಷ್ಟಕ್ಕೆ ಈಡಾಗ್ತಾರೆ. ಆದರೆ ಇದನ್ನ ಬಿಟ್ಟು ತೋಟದಲ್ಲೇ ನೈಸರ್ಗಿಕವಾಗಿ ಪೋಷಕಾಂಶಗಳನ್ನ ಹೇಗೆ ತಯಾರಿಸಿಕೊಳ್ಬೇಕು ಎಂಬುದರ ಬಗ್ಗೆ ನಮ್ಮ ರೈತರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೌದು, ಸಾವಯವ ಕೃಷಿ ಮಾಡಿದ್ರೆ ಸಡನ್ ಆಗಿ ಅಂದುಕೊಂಡಂತಹ ಇಳುವರಿ ಸಿಗೋದಿಲ್ಲ ಅಂತ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ ನಿಮಗೆ, ನಿಮ್ಮ ಕೃಷಿ ಜಮೀನು 10 acres ಇದ್ದಿದ್ರೆ 2 acres ಸಾವಯವ ಕೃಷಿಯನ್ನ ಅನುಸರಿಸಿ, 2 acres ಮರುಜೀವವನ್ನ ನೀಡಲು ಪ್ರಯತ್ನಿಸಿ. ಅಥವಾ ನಿಮ್ಮ ಕೃಷಿ ಭೂಮಿ ಎಷ್ಟು ಪ್ರಮಾಣ ಇದೆಯೋ ಅದರ ಕಾಲು ಭಾಗ ಮಾತ್ರ ನೀವು ಸಾವಯವ ಕೃಷಿಯನ್ನ ಅಳವಡಿಕೆ ಮಾಡಿ ಆ ಕೃಷಿ ಭೂಮಿಗೆ ಮರುಜೀವವನ್ನ ನೀಡಲು ಪ್ರಯತ್ನ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಪ್ರಮಾಣದ ಕೃಷಿ ಭೂಮಿಯನ್ನ ಹೊಂದಿರ್ತಿರೋ, ಅಂದ್ರೆ 10 acres ಇದ್ರೆ 10 acres, 20 acres ಇದ್ರೆ 20 acres, 1 acre ಇದ್ರೆ 1 acreಗೂ ಕೂಡ ಸಾವಯವ ಕೃಷಿಯಾಗಿ ಪರಿವರ್ತನೆ ಮಾಡಿ ಆ ಕೃಷಿ ಭೂಮಿಗೆ ಮರುಜೀವವನ್ನ ನೀಡಲು ಪ್ರಯತ್ನಿಸಿ. ನಂತರ ನೀವು ಅಂದುಕೊಂಡಂತಹ ಇಳುವರಿ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಾ, ಯಾವುದೇ ರೀತಿಯಾದಂತಹ ಖರ್ಚು ಕೂಡ ಕಡಿಮೆ ಆಗ್ಬಿಡುತ್ತೆ. ಖರ್ಚು ಕಡಿಮೆ ಆಗಿ ಇಳುವರಿ ಹೆಚ್ಚಾಗುವಂತಹ ಸಾಧ್ಯತೆ ಸಾವಯವ ಕೃಷಿಯಲ್ಲಿ ಮಾತ್ರ, ನೈಸರ್ಗಿಕ ಕೃಷಿಯಲ್ಲಿ ಮಾತ್ರ. ಹೌದು ರೈತ ಬಾಂಧವರೇ, ನಿಮ್ಮ ಕಾಲು ಭಾಗ ಕೃಷಿ ಭೂಮಿಗೆ ಬಿದ್ದಿರುವಂತಹ ತ್ಯಾಜ್ಯ, ಅಂದ್ರೆ ಕಟಾವು ಮುಗಿದ ನಂತರ ತ್ಯಾಜ್ಯವನ್ನ ಬೇರೊಂದು ಕಡೆ ಎಸೆಯದೆ ಅದನ್ನ ಸುಡದೆ ಅದನ್ನ ತೋಟದಲ್ಲಿ ತಂದು ಮಲ್ಚ್ ಮಾಡಿ. ಹಾಗೆ ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ತೋಟದಲ್ಲಿ ಮಲ್ಚ್ ಮಾಡೋದ್ರಿಂದ ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿ ಪೋಷಕಾಂಶಗಳು ವೃದ್ಧಿಯಾಗಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಕೃಷಿ ಭೂಮಿ ಮರುಜೀವವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ರೈತರು ಉಳುಮೆ ಮಾಡುವ ಹಂತದಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತೆ.
ಯಾಕಂದ್ರೆ ಮಣ್ಣಿನ ಆಳದಲ್ಲಿ ಗೊಣ್ಣೆ ಹುಳುಗಳು ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಇದ್ದಾಗ ಉಳುಮೆ ಮಾಡಿ ಸೂರ್ಯನ ಬಿಸಿಲಿಗೆ ಆ ಮಣ್ಣನ್ನು ತೆರೆದಿಡಬೇಕಾಗುತ್ತೆ. ಹೀಗೆ ತೆರೆದಿಟ್ಟಿರುವಂತಹ ಮಣ್ಣಿನಲ್ಲಿ ಸೂರ್ಯನ ಬಿಸಿಲಿಗೆ ಮಣ್ಣಿನಲ್ಲಿರುವಂತಹ ಕೆಟ್ಟ ಜೀವಿಗಳು ಸತ್ತೋಗ್ಬಿಡುತ್ತೆ. ಇನ್ನು ಉಳುಮೆ ಅಂದ ತಕ್ಷಣ ನಮ್ಮ ರೈತರು ಹೆಚ್ಚು ತೂಕವಿರುವಂತಹ ಟ್ರ್ಯಾಕ್ಟರ್ ಉಳುಮೆ ಇಂತಹ ಯಂತ್ರಗಳನ್ನ ಉಪಯೋಗಿಸೋದನ್ನ ಬಿಟ್ಬಿಟ್ಟು ಹಸು ದನಕರುಗಳ ಮೂಲಕ ಉಳುಮೆ ಮಾಡೋದ್ರಿಂದಾಗಿ ಮಣ್ಣಿನ ಆಳದಲ್ಲಿರುವಂತಹ ಎರೆಹುಳುಗಳು ಉಪಕಾರಿ ಸೂಕ್ಷ್ಮಾಣುಜೀವಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ರೈತರು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಆಗಾಗ ತೋಟಕ್ಕೆ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ತೋಟದಲ್ಲಿ ಬಿದ್ದಿರುವಂಥ ತ್ಯಾಜ್ಯಗಳಾಗಿರ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಕೊಡೋದ್ರ ಮೂಲಕವೂ ಕೂಡ ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಕೊರತೆಯನ್ನು ನೀಗಿಸ್ಕೊಳ್ಬೇಕು. ಇನ್ನು ಅತಿಯಾಗಿ ರೈತರು ನೀರನ್ನು ಕೊಡ್ತಾರೆ. ಈ ಪದ್ಧತಿಯನ್ನು ಮೊದಲನೇದಾಗಿ ಬಿಟ್ಟು ಬೆಳೆಗೆ ಬೇಕಾದಷ್ಟು ಮಾತ್ರ ನೀರನ್ನು ಕೊಡಬೇಕು. ಹೆಚ್ಚು ನೀರು ಕೊಟ್ಟರೆ ಮಣ್ಣು ಗಟ್ಟಿಯಾಗಿ ಮಣ್ಣಿನ ಆಳಕ್ಕೆ ನೀರು ಗಾಳಿ ಇಳಿಯೋದಿಲ್ಲ. ಎಚ್ಚರ. ಕೃಷಿ ಭೂಮಿಯ ಸುತ್ತ ಬದುಗಳ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ಯಾಕಂದ್ರೆ ಅತಿಯಾಗಿ ಮಳೆಯಾದಾಗ ನಿಮ್ಮ ಕೃಷಿ ಭೂಮಿಯ ಫಲವತ್ತಾದ ಮಣ್ಣಿರುತ್ತಲ್ಲ, ಅದು ನೀರಿನ ಜೊತೆಗೆ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಅದನ್ನ ತಡಿಬೇಕು ಅಂತಂದ್ರೆ ಬದುಗಳ ನಿರ್ಮಾಣ ಅವಶ್ಯಕವಾಗಿದೆ. ಇನ್ನು ತೋಟದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಆಸಕ್ತಿ ತೋರಬೇಕು. ಯಾಕಂದ್ರೆ ದ್ವಿದಳ ಧಾನ್ಯದ ಬೇರಿನಲ್ಲಿ ರೈಸೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪರ್ಲಮ್ ಅನ್ನುವಂತಹ ಸೂಕ್ಷ್ಮಾಣುಜೀವಿಗಳಿರುತ್ತೆ. ಆ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಿಸಿಕೊಂಡು ಬೆಳೆಗಳಿಗೆ ನೀಡಲು ಸಹಾಯ ಆಗುತ್ತೆ. ಹಾಗಾಗಿ ನೀವು ಎಕರೆವಾರು ಪೂರ್ತಿ ನೀವು ದ್ವಿದಳ ಧಾನ್ಯವನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಅಂತರ ಬೆಳೆಯಾಗಿ ನೀವು ದ್ವಿದಳ ಧಾನ್ಯವನ್ನು ಬೆಳೆಯೋದ್ರಿಂದ ನಿಮ್ಮ ಪ್ರಮುಖ ಬೆಳೆಗೂ ಕೂಡ ಈ ಒಂದು ದ್ವಿದಳ ಧಾನ್ಯ ಸಹಾಯ ಆಗುತ್ತೆ. ಸಾರಜನಕದ ಕೊರತೆ ಕೂಡ ನೀಗಿ ನಿಮ್ಮ ಕೃಷಿ ಭೂಮಿಯಲ್ಲಿ ಸಾರಜನಕ ಕೂಡ ಸಮೃದ್ಧವಾಗಿರುತ್ತೆ. ಒಂದೇ ಬೆಳೆಯನ್ನು ಪದೇ ಪದೇ ಬೆಳೆಯೋದನ್ನು ನಿಲ್ಲಿಸಬೇಕು. ಯಾಕಂದರೆ ತೋಟದಲ್ಲಿ ನೀವು ಒಂದೇ ಒಂದು ಬೆಳೆಯನ್ನು ಪ್ರತಿ ವರ್ಷ ಪ್ರತಿ ಬಾರಿಯೂ ಬೆಳೀತಾ ಹೋದರೆ ಆ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲು ಪ್ರಯತ್ನ ಮಾಡಿ. ಇನ್ನು ಕೀಟನಾಶಕದ ವಿಚಾರಕ್ಕಂತೆ ಹೋದರೆ ಕೀಟನಾಶಕಕ್ಕಾಗಿ ರೈತರು ಹೆಚ್ಚಾಗಿ ರಾಸಾಯನಿಕ ಸ್ಪ್ರೇಗಳನ್ನು ಹೊಡೆಯಲು ಪ್ರಯತ್ನ ಮಾಡ್ತಾರೆ. ಅದನ್ನು ಬಿಟ್ಟು ಬೇವಿನ ಎಣ್ಣೆನ ಸ್ಪ್ರೇ ಮಾಡೋದ್ರಿಂದಾಗಿ, ಹಾಗೆ ಈ ಒಂದು ಗೋಮೂತ್ರದ ಸ್ಪ್ರೇ ಮಾಡೋದ್ರಿಂದಾಗಿ ನಿಮಗೆ ಪೋಷಕಾಂಶಗಳ ಕೊರತೆಯೂ ಕೂಡ ಆಗೋದಿಲ್ಲ, ಹಾಗೆ ಯಾವುದೇ ರೀತಿಯಾದಂಥ ಕೀಟ ರೋಗಬಾಧೆಯೂ ಕೂಡ ಆಗೋದಿಲ್ಲ. ಕಡಿಮೆ ಖರ್ಚಿನಲ್ಲಿ ನಿಮ್ಮ ಬೆಳೆ ಬಚಾವಾಗುತ್ತೆ, ಉತ್ತಮ ಇಳುವರಿಯನ್ನು ನೀಡಲು ಸಾಧ್ಯ ಆಗುತ್ತೆ. ಇದಿಷ್ಟು ಒಂದು ಫಲವತ್ತಾದ ಮಣ್ಣು ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ, ಹೇಗಿರುತ್ತೆ ಫಲವತ್ತಾದ ಮಣ್ಣು, ಹಾಗೆ ಬೆಳೆ ಬೆಳೆಯಲು ಆ ಫಲವತ್ತಾದ ಮಣ್ಣು ಹೇಗೆ ಸಹಾಯಕ ಆಗುತ್ತೆ, ಹಾಗೆ ನಮ್ಮ ರೈತರು ಮಾಡುವಂಥ ಯಾವ ತಪ್ಪಿನಿಂದಾಗಿ ಕೃಷಿ ಭೂಮಿ ಅಫಲವತ್ತತೆಯಿಂದ ಬಳಲ್ತಾ ಇದೆ ಅನ್ನುವಂಥ ವಿಚಾರ, ಅದ್ರ ಜೊತೆಗೆ ಆ ಅಫಲವತ್ತತೆಯಿಂದ ಬಳಲ್ತಾ ಇರುವಂತಹ ಮಣ್ಣನ್ನು ನಾವು ಹೇಗೆ ನೈಸರ್ಗಿಕವಾಗಿ ಫಲವತ್ತುಗೊಳಿಸಿ ಉತ್ತಮವಾದಂಥ ಇಳುವರಿಯನ್ನು ಪಡೆಯಲು ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದಂಥ ವಿಡಿಯೋ ಮೂಲಕ ಸಿಗ್ತೇನೆ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.